ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ಇಂದು ಎರಡನೇ ವೇದಾಂಗ ಜ್ಯೋತಿಷ್ಯ ಸಮ್ಮೇಳನ ನಡೆಯಿತು. ಸಸಿಗೆ ನೀರೆರೆಯುವ ಮೂಲಕ ಸಮಾವೇಶಕ್ಕೆ ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಉದ್ಘಾಟನೆಯನ್ನು ಮಾಡಿದರು. ಇದೇ ವೇಳೆ ಸಮಾವೇಶದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಸುತ್ತೂರು ಶಿವರಾತ್ರೀಶ್ವರ ಪಂಚಾಂಗಕರ್ತರಾದ ಡಾ ಕೆವಿ ಪುಟ್ಟಹೊನ್ನಯ್ಯ ಹಾಗೂ ಪವರ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಕೇಶ್ ಶೆಟ್ಟಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸಮಾವೇಶ ಉದ್ಘಾಟನೆ ಮಾಡಿದ ಡಾ ಭಾನುಪ್ರಕಾಶ್ ಶರ್ಮಾ ಮೈಸೂರು ಜ್ಯೋತಿಷ್ಯ ಅಧ್ಯಯನಕ್ಕೆ ಸೂಕ್ತ ಸ್ಥಳ ಅಂದರು. ಜೊತೆಗೆ ರಾಜ ಮಹಾರಾಜರು ಜ್ಯೋತಿಷ್ಯಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಲೇ ಬಂದಿದ್ದಾರೆ. ಯುವ ಪೀಳಿಗೆ ಅದರ ಉಪಯೋಗವನ್ನು ಪಡೆದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಳವಾದ ಅಧ್ಯಯನ ಮಾಡಬೇಕು ಅಂತ ಸಲಹೆ ನೀಡಿದರು. ಅಲ್ಲದೆ ವಿದೇಶಗಳಲ್ಲೂ ಜ್ಯೋತಿಷ್ಯ ಬಾವುಟವನ್ನು ಹಾರಿಸಲು ಮಾಯಕಾರ ಗುರುಕುಲ ಮುಂದಾಗಬೇಕು ಅಂತ ಆಶೀರ್ವದಿಸಿದರು. ಅದಕ್ಕೆ ಬೇಡಿಕೆ ನಿಮ್ಗೆ ಇವತ್ತು ಗೊತ್ತಾಗಲ್ಲ, ಯಾಕೆಂದ್ರೆ ಸರ್ ಹೇಳ್ತಾ ಇದ್ದೆ ನಮ್ಮ ಕ್ಯಾಸು ಹೊರಗಡೆ ಮಾಯಾ ಕಾರ್ಯಕ್ರಮ ಅಲ್ಲೂ ಒಂದು ಬಾವುಟ ಹಾಕ್ಬೇಕು ಹೊರಗಡೆ ಹೋಗಿ. ಯಾಕೆಂದ್ರೆ ಎಲ್ಲ ಕಡೆ ಜಗತ್ತಿನಲ್ಲಿ ಕುತ್ತಿನ ಗಿಡ ಅನ್ನೋದಿಲ್ಲ, ಅಕ್ಕಪಕ್ಕವ್ರು ನಂಬಲ್ಲ, ಬೇರೆಯವ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಆದ್ರಿಂದ ಆ ಒಂದು ಶಕ್ತಿ ಅವರಿಗೆ ಈ ಜ್ಯೋತಿಷ ಮಾಯಾ ಗುರುಗಳ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀರಿ. ಅನೇಕ ವಿಚಾರಗಳು ನಾವು ಪುರುಸತ್ತಾರ ಕ್ಲಾಸ್ಗಳಲ್ಲಿ ಅದನ್ನು ಮಾಡ್ತಿರ್ತೀವಿ. ವೇದಾಂಗ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಪವರ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ರಾಕೇಶ್ ಶೆಟ್ಟಿ ಉಪಸ್ಥಿತಿ ವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಜ್ಯೋತಿಷ್ಯ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂದ್ರು. ಜ್ಯೋತಿಷ್ಯ ಒಂದು ವಿಜ್ಞಾನವಾಗಿದ್ದು ಇಂದು ಹಣಕ್ಕಾಗಿ ಜ್ಯೋತಿಷ್ಯ ಮಾರಾಟ ಮಾಡಲಾಗ್ತಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಜ್ಯೋತಿಷ್ಯವನ್ನು ವಿಜ್ಞಾನಕ್ಕೆ ಹೋಲಿಸ್ತಾ ಇದ್ದೀವಿ. ಜ್ಯೋತಿಷ್ಯ ವಿಜ್ಞಾನಕ್ಕೆ ಹೋಲಿಸುವುದಲ್ಲ, ಜ್ಯೋತಿಷ್ಯವೇ ಒಂದು ವಿಜ್ಞಾನಕ್ಕಿಂತ ವಿಜ್ಞಾನ ಬರುವ ಮುಂಚೆನೆ ಜ್ಯೋತಿಷ್ಯವು ಬಂದಿತ್ತು. ಯಾಕಂದ್ರೆ ಸಿಂಪಲ್ ಒಂದು ಉದಾಹರಣೆ ನಿಮ್ಗೆಲ್ಲ, ನಾವು ವಿಜ್ಞಾನ ಬಂದ ಮೇಲೆ 9 ಗ್ರಹಗಳನ್ನು ಕಂಡುಹಿಡಿದ್ವಿ. ಈಗೇನಾಗಿದ್ದಂದ್ರೆ ಜ್ಯೋತಿಷ್ಯದಲ್ಲಿ ಕೆಟ್ಟವರಿಂದ ಒಳ್ಳೆಯವರನ್ನು ನಂಬಂತ ಹಂಗಾಗುತ್ತೆ. ಈಗ ನಾವು ಅದನ್ನು ಫಸ್ಟ್ ತಿದ್ದುಕೊಳ್ಬೇಕು. ನಿಮ್ಮಂತಹ ಹಿರಿಯರು ನೀವೆಲ್ಲ ಇಂತಹ ಶಾಲೆಗಳನ್ನು ಮಾಡಿ, ಇಂತಹ ಗುರುಕುಲಗಳನ್ನು ಮಾಡಿ ಯುವಜನಗಳನ್ನು ಈ ಒಂದು ಫೀಲ್ಡಿಗೆ ತರುವಾಗ, ಈ ಒಂದು ಫೀಲ್ಡ್ ಅಲ್ಲಿ ಹೋಗಿ ಅಂತ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಾಗ ನಾವು ಅವರಿಗೆ ಇಂಥ ಒಂದು ಮೂಲ ಉದ್ದೇಶ ಏನಂತ ಹೇಳಿಕೊಡೋದು ನಮ್ಮ ಮೂಲ ಧರ್ಮ ಆಗಿರುತ್ತೆ. ಒಂದೇ ದಿನದ ಸಮಾವೇಶದಲ್ಲಿ ಜ್ಯೋತಿಷ್ಯದ ಜೊತೆಗೆ ಶಿಕ್ಷಣ, ಉದ್ಯೋಗ ಮತ್ತು ವೃತ್ತಿ, ವಿವಾಹ, ಸಂತಾನ, ಆರೋಗ್ಯ ಹಾಗೂ ಪರಿಹಾರದ ವಿಚಾರದಲ್ಲಿ ಹಿರಿಯ ಜ್ಯೋತಿಷಿಗಳು ಉಪನ್ಯಾಸ ನೀಡಿದರು. ಹರೀಶ್ ಜೊತೆ ಟಿಎನ್ ಕೃಷ್ಣಕುಮಾರ್, ಪವರ್ ಟಿವಿ, ಮೈಸೂರು.